ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ. ಹಾಲುಮತ ಸಮಾಜದ ಟೈಗರ್, ಹಾಲುಮತ ಸಮಾಜದ ಏನು ಟಗರು. ಮತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನ ಮಾಡಿದಂತ ಬಿಜೆಪಿಯ ಸರ್ಕಾರಕ್ಕೆ ಟಗರು ಗುತ್ತಿದ್ರೆ ಇನ್ನೂ ತಪ್ಪಿಸ್ಬೇಕಾಗ್ತಾ ಇದೆ. ಎಷ್ಟು ರಾಜ್ಯದಲ್ಲಿ ಎಷ್ಟು ಸೀಟ್ ಬಂದು ಮೋದಿ ಬಂದ ಏನಂತ, ಮೋದಿ ಬಂದ ತಗರು ಗುತ್ತಿದ್ರೆ ಸೀದಾ ವಾಪಸ್ ಹೋಗ್ಬಿಟ್ರು. ಇಲ್ಲಿ ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ನಾಯಕ, ಒಬ್ಬ ಒಳ್ಳೆ ವ್ಯಕ್ತಿ. ಇವತ್ತು 5 ವರ್ಷ ಹಿಂದೆ ಆಡಳಿತದಲ್ಲಿ ಪ್ರಾಮಾಣಿಕವಾದಂತಹ ಆಡಳಿತವನ್ನು ಕೊಟ್ಟಿದ್ರು. ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಅದು ಸಿದ್ದರಾಮಯ್ಯ, ಅದು ಹಾಲು ಮತ ಸಮಾಜದ ಹುಲಿ. ಹುಲಿ ಹುಲಿನೇ ಅದು, ಹುಲಿ ಹುಲಿನೇ ಹೌದಿಲ್ಲ, ಹುಲಿ ಹುಲಿನೇ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಹೆರ್ಜೇರಿಯ ಮತದಾರ ಬಂಧುಗಳು ನೀವೆಲ್ಲ ಇದಿರಲ್ಲ, ಇಡೀ ಮುದ್ದೇಬಳ ಮತಕ್ಷೇತ್ರದಲ್ಲಿ ಹೈಯೆಸ್ಟ್ ಕಾಂಗ್ರೆಸ್ ಒಂಬೈನೂರ 2 ಮತಗಳನ್ನ ನೀವು ಕೊಟ್ಟಿದ್ದೀರಿ, ಹೈಯೆಸ್ಟ್. ಅದಕ್ಕೆ ಕೊಟ್ಟಿದ್ರಿ ಅಂದ್ರ ಧರ್ಮಕ್ಕಾಗಿ ಕೊಟ್ಟಿದ್ರಿ. ಏನಿದ್ರು ಕೂಡ ರಾಮನ ಸಾಮ್ರಾಜ್ಯ ಉದಯವಾಗಿದೆ, ಅದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಕರ್ನಾಟಕದಲ್ಲಿ ರಾಮರಾಜ್ಯ ಉದಯ ಆಗಿದೆ ಅನ್ನೋಂತ ಮಾತನ್ನೆಲ್ಲರೂ ಕೂಡ ಒಂದೇ ಒಗ್ಗಟ್ಟಾಗಿ ಮಲ್ಲನ ಜೊತೆಗೆ ಇರಬೇಕು. ಯಾಕಂದ್ರೆ ದೇವರಂತ ಮನುಷ್ಯ. ಇವತ್ತು ಮಲ್ಲು ಹೇಳಿದಾರಂತೇಳಿ ಇಡೀ ಹೆರ್ಜರಿ ಭಾಗನ ಎಲ್ಲಾ ಕಾಂಗ್ರೆಸ್ ಲೀಡ್ ಆಗಿದೆ.